ತುಕಾಲಿ ಸಂತ ಅವ್ರ ಬಗ್ಗೆ ಹೇಳ್ತಾ ಇದ್ದೆ. ಅವ್ರದ್ದು ಹೇಳಬಾರ್ದು ಅನ್ಕೊಂಡಿದ್ದೆ, ಬಟ್ ಮೊನ್ನೆ ಬಿಗ್ ಬಾಸ್ ನೋಡ್ತಾ ಇದ್ದೆ. ಬಿಗ್ ಬಾಸ್ ಮನೇಲಿ ಇರೋದ್ರಿಂದ ಅವರು ಬಾಗಿಲು ಓಪನ್ ಮಾಡಲ್ಲ, ಹಾಗಾಗಿ ಅವ್ರು ಮೋಸ್ಟ್ಲಿ ಎಷ್ಟು ದಿವಸ ಎಲಿಮಿನೇಟ್ ಆಗಲ್ಲೋ ಅಲ್ಲಿವರೆಗೂ ಇರ್ತಾರೆ, ಇಲ್ಲಾಂದ್ರೆ ಅಲ್ಲಿಂದ ಓಡ್ ಬಂದ್ಬಿಟ್ಟಿರೋರು. ಯಾತಕ್ಕೆ ಹೇಳ್ತಾ ಇದ್ದೀನಂದ್ರೆ, ನಮ್ಮ ಸಿನಿಮಾಗೆ ಬಹಳಷ್ಟು ಕೈ ಕೊಟ್ಟಿದ್ರು ಅವರು. ಮೊನ್ನೆ ಸುದೀಪ್ ಅವರು ಒಂದು ಟಾಸ್ಕ್ ಅಲ್ಲಿ ಕೇಳ್ತಾರೆ, ನೀವು ಏನಾದ್ರು ಜೀವನದಲ್ಲಿ ಸುಳ್ಳು ಹೇಳಿದ್ರೆ ಅಥವಾ ತಪ್ಪು ಮಾಡಿದ್ರೆ 1-10 ನಂಬರ್ ಕೊಟ್ಕೊಳ್ಳಿ ಅಂತ. ಅಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ಲ್ಲಿ ಎಲ್ಲರೂ 6, 7, 8 ಕೊಟ್ಕೊಂಡ್ರೆ ಈ ಮನುಷ್ಯ 2 ಕೊಟ್ಕೊಂಡ್ರು. ಅವ್ರು ಪ್ರಾಮಾಣಿಕವಾಗಿ ಕ್ಯಾಮ್ರಾ ಮುಂದೆ ಒಪ್ಕೊಂಡ್ರು, ನಾನು ನನ್ನ ಜೀವನದಲ್ಲಿ ತುಂಬಾ ಸುಳ್ಳು ಹೇಳಿದ್ದೀನಿ, ತಪ್ಪು ಹೇಳಿದ್ದೀನಿ, ಆದ್ರೆ ನಾನು ನಕ್ಸ ಕೇಳ್ತೀನಿ ಅಂತ. ಬಟ್ ಅವ್ರು ಹೇಳಿದ ಸುಳ್ಳುಗಳು ತಪ್ಪುಗಳು ನಮ್ ನಗು ಬರ್ಲಿಲ್ಲ, ಕೋಪ ಬಂದಿತ್ತು, ಹೊಡೆದಾಟದ ಲೆವೆಲ್ ಕೂಡ ಹೋಗ್ಬಿಟ್ಟಿದ್ವಿ. ಅದನ್ನ ಹೇಳಬಾರ್ದು ಅಂತಿದ್ದೆ, ಬಟ್ ಆ ಮನುಷ್ಯನೇ ಒಪ್ಕೊಂಡ್ರು. ಆಮೇಲೆ ನಿನ್ನೆ ಕೂಡ ಒಂದು ಇದು ನಡೀತು ಅವ್ರಿಗೆ, ಹೀರೋ ಮತ್ತೆ ವಿಲನ್ ಮತ್ತೆ ಖಾಲಿ ಡಬ್ಬ ಅಂತ ಕೊಡ್ಬೇಕು ಅಂತ. ಅದಕ್ಕೆ ಇವ್ರು ಬಹಳಷ್ಟು ಜನ ಕೊಟ್ಟಿದ್ದು ವಿಲನ್ ಮತ್ತೆ ಖಾಲಿ ಡಬ್ಬ ಅಂತ. ಏನು ಕೇಳ್ತೀನಿ ಅಂತಂದ್ರೆ, ನಾವೊಂದು ಚಿಕ್ಕ ಸ್ಕೆಡ್ಯೂಲ್ ಅಲ್ಲಿ ಸಿನಿಮಾ ಮಾಡ್ತಿರ್ತೀವಿ, ಪ್ರೊಡ್ಯೂಸರ್ ಒಂದು ಗೆರೆ ಎಳೆದ್ಬಿಟ್ಟಿರ್ತಾರೆ, ಇತಿಮಿತಿಲಿ ಸಿನಿಮಾ ಮಾಡ್ತಿರ್ತೀವಿ. ನಾನೊಂದು 25 ಮಾಧ್ಯಮದಲ್ಲಿ ಇದ್ಕೊಂಡು ಇಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೆಲ್ಲ ಇಟ್ಕೊಂಡು ಅವರೆಲ್ಲ ಪ್ರೊಫೆಷನಲ್ ಆಗಿ ಬದುಕಬೇಕಾದ್ರೆ ಅದ್ರ ಮಧ್ಯದಲ್ಲಿ ನಮ್ಗೆ ಬಹಳ ತೊಂದರೆ ಕೊಟ್ರು. ಆಕ್ಚುಲಿ ಹೇಳ್ಬೇಕು ಹೇಳ್ಬಾರ್ದು, ನಾನು ಅರ್ಧ ಸಿನಿಮಾದಿಂದ ಅವ್ರ ಆ್ಯಪನ್ನು ತೆಗೆದೇ ಬಿಟ್ಟೆ. ನಾನು ಸಾಂಗಲ್ಲಿ ಇರ್ಬೇಕಾಗಿತ್ತು, ಸಾಂಗಲ್ಲಿಲ್ಲ, ಸೀನ್ಗಳಲ್ಲಿ ತೆಗೆದು ಬಿಟ್ವಿ. ಅವರೇ ಅವ ಆರ್ಟಿಸ್ಟ್ ಆಗಿ ಹೇಳ್ತಾರೆ ನಮ್ಮನ್ನ, ಏನ ಅವಾಯ್ಡ್ ಮಾಡ್ಬಿಡಿ, ನಾವು ಬರಿಬೇಕಾದ್ರೆ ಏನು ಇದು ಬರ್ದಿರ್ತೀವ. ಬಹಳ ನೋವಾಗುತ್ತೆ ಇದನ್ನ ಹೇಳ್ಬೇಕಾದ್ರೆ. ಅದನ್ನು ಶೇರ್ ಮಾಡ್ಬೇಕಾಯ್ತು, ಯಾಕಂದ್ರೆ ಸತ್ಯಂ ಶಿವಂ ಅಂದ್ರೆ ಅದು ಎಲ್ಲ ಹೊರಗೆ ಹಾಕ್ಬೇಕು, ನಾನು ಒಳಗೆ ಹಾಕೊಂಡು ಕೂತ್ಕೊಂಡಿದ್ರೆ ಮತ್ತೆ ಹಿಂಸೆ ಆಗುತ್ತೆ ನನಗೆ. ಯಾಕಂದ್ರೆ ಸಿ ಅರವಿಂದ್ ತುಂಬಾ ದೊಡ್ಡ ದೊಡ್ಡ ಆರ್ಟಿಸ್ಟ್ ಇದಾರೆ, ಅವರೆಲ್ಲರೂ ಪ್ರತಿ ಏನ್ ಡೇಟು ಏನ್ ಟೈಮು ಬಹಳ ಡಿಸಿಪ್ಲಿನ್ ಆಗಿ ಖುಷಿಯಾಗಿ ಮುಗಿಸಿದ್ವಿ. ಅದೊಂದು ಕಪ್ಚುಕ್ಕೆ ಇತ್ತು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ.